ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 14ನೆಯ ಭಾನುವಾರದಲ್ಲಿದ್ದೇವೆ. ಇಂದಿನ ದೈವವಾಕ್ಯದ ವಿಧಿಯ ಮುಖ್ಯವಾದ ಅಂಶ, ನಾವು ಹೊಸ ಸೃಷ್ಟಿಗಳಾಗಿ ಬದಲಾವಣೆ ಹೊಂದಬೇಕು. ಆದಾಮ್ ಮತ್ತು ಇವಳ ಮುಖಾಂತರ ಪಾಪದಿಂದ ನಾವು ದೇವರ ಸತ್ಸಂಬಂಧವನ್ನು ಕಡಿದುಕೊಂಡು ಒಬ್ಬರು ಮತ್ತೊಬ್ಬರ ಮೇಲೆ ಸಂಶಯದಿಂದಲೂ ಕೋಪದಿಂದಲೂ ಅನ್ಯಾಯದಿಂದಲೂ ವರ್ತಿಸುತ್ತಿದ್ದೇವೆ. ಆ ಪಾಪ ಪ್ರವೃತ್ತಿ ನಮ್ಮೊಬ್ಬೊಬ್ಬರಲ್ಲೂ ಇದೆ, ಈ ಪ್ರಪಂಚದಲ್ಲೂ ಇದೆ. ಹೀಗಿರುವಾಗ ಆ ಪಾಪದ ಶಕ್ತಿಯನ್ನು ನಮ್ಮ ಆತ್ಮದಿಂದ ದೇಹದಿಂದ ದೂರ ಮಾಡಿ ನಮ್ಮ ದೇಹದಲ್ಲಿರಬೇಕಾದ ಪ್ರೀತಿಯನ್ನು, ನಮ್ಮ ಆತ್ಮದಲ್ಲಿರಬೇಕಾದ ಸಮಾಧಾನವನ್ನು ಕೊಡುವ ಶಕ್ತಿ ಉಳ್ಳವರು ಪ್ರಭು ಮಾತ್ರ. ಆದ್ದರಿಂದಲೇ ಮೊದಲನೇ ವಾಚನದಲ್ಲಿ ಯೆಶಾಯ ಪ್ರವಾದಿ ಮುಖಾಂತರ ಪ್ರಭು ಹೇಳುವಂಥ ಆ ಆಶಾದಾಯಕ ಮಾತುಗಳು, ಹೆತ್ತ ತಾಯಿ ತನ್ನ ಕೂಸನ್ನು ಸಲಹುವಂತೆ ನಾನು ಸಹ ನನ್ನ ಮಕ್ಕಳನ್ನು ಸಲಹುತ್ತೇನೆ ಎಂದು. ಎರಡನೇ ವಾಚನ ಸಂತ ಪೌಲರು ಪ್ರಭು ಯೇಸು ಕ್ರಿಸ್ತರಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವರು ಮಾಡಿಸಿಕೊಂಡವರು ಎಂಬ ಯಾವ ಭೇದ ಭಾವ ಇಲ್ಲ. ನೀವು ಹಳೆ ಒಡಂಬಡಿಕೆಯ ತತ್ವಗಳನ್ನು ಪರಿಪಾಲಿಸಿದ್ದರೂ ಯೇಸು ಕ್ರಿಸ್ತರಲ್ಲಿ ನೀವು ಹೊಸ ಸೃಷ್ಟಿಗಳಾಗಿ ಬದುಕದೆ ಹೋದರೆ ಎಲ್ಲ ಪರಿಪಾಲನೆಗಳು ವ್ಯರ್ಥ ಎಂದು ಸಂತ ಪೌಲರು ಹೇಳುತ್ತಾರೆ. ಪ್ರಭು ಯೇಸು ಕ್ರಿಸ್ತರ ಶಿಲುಬೆ ಮಾತ್ರವೇ ನಾನು ಹೆಚ್ಚಳ ಪಡುತ್ತೇನೆ, ಏಕೆಂದರೆ ಆ ಶಿಲುಬೆ ಮುಖಾಂತರ ನಾನು ಜಗತ್ತಿಗೂ ಜಗತ್ತು ನನಗೂ ತೀರಿ ಹೋಗಿದೆ ಎಂದು ಹೇಳುತ್ತಾರೆ. ಈ ಲೋಕದಲ್ಲಿ ಸಂತ ಪೌಲರು ಅರಿತಂಥ ಒಂದು ಮಹತ್ವವಾದ ದೇವರ ಕೊಡುಗೆ ಅಂದರೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ. ಏಕೆಂದರೆ ಆ ಶಿಲುಬೆ ಮುಖಾಂತರವೇ ನಾವು ಒಬ್ಬೊಬ್ಬರು ತಂದೆಯಾದ ದೇವರ ಹೃದಯಕ್ಕೆ ಮತ್ತೊಂದು ಆವರ್ತಿ ಸ್ವೀಕರಿಸಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ಇಂಥ ದೈವಿಕತೆಯ, ಇಂಥ ಸತ್ಸಂಬಂಧದ ಸಂದೇಶವನ್ನು ಸಾರಲು ಶುಭ ಸಂದೇಶದಲ್ಲಿ ಪ್ರಭು ಯೇಸು ತಮ್ಮ ಮುಂಚೆ 70 ಮಂದಿ ಶಿಷ್ಯರುಗಳನ್ನು ಆರಿಸಿಕೊಂಡು ಕಳಿಸಿದ್ದು ನಾವು ನೋಡುತ್ತೇವೆ. ತೋಳಗಳ ನಡುವೆ ನಾನು ಕುರಿಮರಿಗಳಂತೆ ನಿಮ್ಮನ್ನು ಬಿಡುತ್ತಿದ್ದೇನೆ, ಹೋಗಿ ನೀವು ಶಾಂತಿಯನ್ನು ಸಾರಿರಿ, ರೋಗಗ್ರಸ್ತರಿಗೆ ನೀವು ಸೌಖ್ಯವನ್ನು ನೀಡಿರಿ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ತಿಳಿಸಿರಿ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಕಳಿಸಿದ್ದು ದೊಡ್ಡ ರಾಜಕೀಯ ಬದಲಾವಣೆಯನ್ನು ಮಾಡಲಲ್ಲ, ಆರ್ಥಿಕ ಕ್ರಾಂತಿಯನ್ನು ತರಲು ಅಲ್ಲ, ಅಥವಾ ಧಾರ್ಮಿಕ ಕ್ರಾಂತಿಯನ್ನು ತರಲು ಅಲ್ಲ, ಬದಲಾಗಿ ಮಾನವನಿಗೆ ದೇವರ ಪ್ರೀತಿಯ ಸ್ಪರ್ಶವನ್ನು, ದೇವರ ಅನುಕಂಪವನ್ನು, ದೇವರ ವಾತ್ಸಲ್ಯವನ್ನು ನೀಡಲು ಮಾನವರಿಗೆ ಮನುಷ್ಯನ ಹೃದಯಕ್ಕೆ ಮುಟ್ಟುವಂಥ ರೀತಿಯಲ್ಲಿ ದೇವರ ಅನುಭವವನ್ನು ಅವರಿಗೆ ತಿಳಿಸಲು 70 ಮಂದಿ ಶಿಷ್ಯರನ್ನು ಆರಿಸಿ ಅವರನ್ನು ಕಳಿಸುತ್ತಾರೆ. ಪ್ರಭು ಯೇಸು ದೇವದೂತರನ್ನು ಕಳಿಸಲಿಲ್ಲ, ಬದಲಾಗಿ ಒಂದು ಮನುಷ್ಯನ ಹೃದಯಕ್ಕೆ ಸ್ಪಂದಿಸಲು ಸಾಧ್ಯವಾಗಿರುವುದು ಇನ್ನೊಂದು ಮನುಷ್ಯನ ಹೃದಯ. ಆದ್ದರಿಂದಲೇ ಪ್ರಭು ಯೇಸು 70 ಮಂದಿ ಶಿಷ್ಯರನ್ನು, ಪ್ರಭು ಯೇಸು ಕ್ರಿಸ್ತರ ಅನುಭವವನ್ನು ಹೊಂದಿದವರನ್ನು ಅವರನ್ನು ಕಳಿಸುತ್ತಾರೆ. ಕಳಿಸುವಾಗ ಪ್ರಭು ನೀಡುವಂಥ ಸಂದೇಶ, ಅವರು ಹೇಳಬೇಕಾದ ಸಂದೇಶ, ಇಗೋ ನಿಮಗೆ ಶಾಂತಿ ಲಭಿಸಲಿ. ಸೈತಾನ ತೋಳದ ಮುಖಾಂತರ ಗಾಯಗೊಂಡಿರುವ ಅನಾರೋಗ್ಯದಲ್ಲಿ ಬೇಕಾದಂಥ ಆರೋಗ್ಯವನ್ನು ನೀವು ನೀಡಿರಿ ಎಂದು ಹೇಳುತ್ತಾರೆ. ದೇವರ ಸಾಮ್ರಾಜ್ಯ ಸಮೀಪಿಸಿದೆ, ದೇವರು ನಿಮ್ಮ ಜೊತೆಗೆ ಇದ್ದಾರೆ ಎನ್ನುವಂಥ ಸತ್ಯವನ್ನು ತಿಳಿಸಲು, ಆ ಭರವಸೆಯನ್ನು ನೀಡಲು, ತೋಳಗಳ ನಡುವೆ ಕುರಿಮರಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಈ ಕುರಿಮರಿಗಳನ್ನು ಕುರಿಮರಿಗಳಂತೆ ಶಿಷ್ಯರುಗಳನ್ನು ಕಳಿಸುತ್ತಾರೆ. ಆತ್ಮೀಯ ಸಹೋದರ ಸಹೋದರರೇ, ತೋಳಗಳು ಕುರಿಮರಿಗಳಿಗಿಂತ ಪ್ರಾಬಲ್ಯ ಹೊಂದಿದರೂ ಸಹ ಆ ತೋಳಗಳು ಕುರಿಮರಿಯ ಮೇಲೆ ಜಯ ಸಾಧಿಸಲು ಅಸಾಧ್ಯವಾಗುತ್ತೆ, ಏಕೆಂದರೆ ಅವರ ಜೊತೆ ಇದ್ದಂತೂ ಸ್ವಾಮಿ ಯೇಸು ಕ್ರಿಸ್ತರ ಶಕ್ತಿ ಅಭಯ. ಆದ್ದರಿಂದ ಹೋದ 70 ಮಂದಿ ಮತ್ತೆ ಅವರೆಲ್ಲರೂ ಹಿಂದಿರುಗಿ ಬಂದು ಪ್ರಭು ಯೇಸು ಕ್ರಿಸ್ತರಿಗೆ ತಾವು ಮಾಡಿದಂಥ ಸೇವಾ ಕಾರ್ಯದ ವರದಿಯನ್ನು ನೀಡುತ್ತಾರೆ. ಪ್ರಭು ಯೇಸು ಕ್ರಿಸ್ತ ಹೆಸರಿನಲ್ಲಿ ಸೈತಾನನ್ನೂ ಸಹ ನಮಗಾಗಿ ಅಂಜಿಗದನು ಎಂದು ನಾವು ಹೇಳುವುದನ್ನು ನಾವು ನೋಡುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ತಂದೆಯಾದ ದೇವರ ಚಿತ್ತ ಪ್ರತಿಯೊಬ್ಬ ಮನುಷ್ಯನು ದೇವರ ಹೃದಯಕ್ಕೆ ಹತ್ತಿರದನೂ ಆಗಿ ಬದುಕಬೇಕೆಂದು. ಅದೇ ಸಂದೇಶವನ್ನು ಇಂದಿಗೂ ಸಹ ಧರ್ಮಸಭೆ ಸಂಸ್ಕಾರಗಳ ಮುಖಾಂತರ, ದೇವರ ವಾಕ್ಯಾನುಸಾರದ ಮುಖಾಂತರ ಮನುಷ್ಯ ನಿಜವಾದ ಸಂತೋಷ ಆನಂದ ಇರುವುದು ಹಣ ಪಟ್ಟ ಪದವಿಯಲ್ಲಿ ಅಲ್ಲ, ಬದಲಾಗಿ ಒಬ್ಬರು ಮತ್ತೊಬ್ಬರಿಗೆ ನೀಡುವಂಥ ಮನುಷ್ಯತ್ವ, ಹೃದಯ ಸಾಂತ್ವನ, ಅನುಕಂಪದಲ್ಲಿ ಎನ್ನುವ ಸತ್ಯವನ್ನು ನೀಡಲು ಧರ್ಮಸಭೆ ಇಂದಿಗೂ ಸಹ ಅದನ್ನೇ ಬೋಧಿಸುತ್ತದೆ. ಆದ್ದರಿಂದ ನಾವು ಪ್ರಭು ಯೇಸು ಕ್ರಿಸ್ತರಲ್ಲಿ ಹೊಸ ಸೃಷ್ಟಿಗಳಾಗುವುದೆಂದರೆ ಪ್ರಭು ಯೇಸು ಕ್ರಿಸ್ತರಂಥ ಹೃದಯ ನಮ್ಮಲ್ಲಿ ಬಂದಾಗ ಅನುಕಂಪದ, ಐಕ್ಯಮತ್ಯದ, ಸಮಾಧಾನದ ಹೃದಯ ಬಂದು ನಾವು ಸಹ ಪರಸೇವೆಯಲ್ಲಿ ಪರಮಾತ್ಮರ ಸೇವೆಯನ್ನು ಕಂಡರಿಯಲು ಪ್ರಭು ಯೇಸು ಕ್ರಿಸ್ತ ನೀಡಿದಂಥ ಆ ಆಜ್ಞೆ, ನಿಮ್ಮ ದೇವರು
ಗುರುವಾದ ನಾನು ನಿಮ್ಮ ಪಾದಗಳನ್ನು ತೊಳೆದಿದ್ದೇನೆಂದರೆ ನೀವು ಸಹ ಒಬ್ಬರು ಮತ್ತೊಬ್ಬರ ಪಾದಗಳನ್ನು ತೊಳೆಯುವ ಹಂಗಿನಲ್ಲಿದ್ದೀರಿ ಎಂದ ಆ ಮಾತನ್ನು ನಾವು ಪರಿಪಾಲಿಸೋಣ. ಅದಕ್ಕೆ ಬೇಕಾದ ಕೃಪೆಗಾಗಿ ನಾವು ಪರಬಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.